you ಹಾಯ್ ಗಾಯ್ಸ್ ವೆಲ್ಕಮ್ ಟು ಇನಸ್ಕ್ರಿಷನ್ಸ್ವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಸ್ವಾಗತ್ ಗೌಡ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಡೆಮೋಲಿ ನೋಡಿದ್ರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡೋನ ನೀವು ಕೂಡ ನಿಮ್ಮೊಂದು ಅಲಿಟ್ ಮೋಷನ್ ಅಪ್ಲಿಕೇಶನ್ ನೀವು ಯಾರೊಂದು ಫೋಟೋನ ಆಡ್ ಮಾಡಬೇಕು ಅನ್ಕೊಂಡಿರ್ತೀರೋ ಅವ್ರ ಫೋಟೋನ ಆಡ್ ಮಾಡಿಬಿಟ್ಟು ಈ ರೀತಿ ಒಂದು ಸ್ಟೇಟಸ್ ವೀಡೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬುಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೋ ಒಂದು ಹೊಸ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಅಲಿಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಪಿನ್ಸಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಸಲ್ಯೂಷನ್ ತೌಸಂಡ್ ಏಟಿನ್ ಮತ್ತೆ ಫಾರ್ಟಿ ಏಯ್ಟ್ ಸೆಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪ್ರೊಜೆಕ್ಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಬ್ಯಾಕ್ ಗ್ರೌಂಡ್ಗೆ ಯಾರೋ ಒಂದು ಫೋನ್ ಆಡ್ ಮಾಡಬೇಕು ಅನ್ಕೊಂಡಿರ್ತೀರೋ ಅವರೊಂದು ಫೋಟೋ ಸೆಲೆಕ್ಟ್ ಟಾಪ್ ಟಾಪಲ್ಲಿ ಇದ್ರ ಡೂಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಫಿಲ್ ಆಗುತ್ತೆ ನೆಕ್ಸ್ಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲೆಫ್ಟಿಂದ ರೈಟಿಗೆ ರೈಟಿಂದ ಲೆಫ್ಟಿಗೆ ಮತ್ತು ಈ ಒಂದು ತರ್ಡ್ ಆಪ್ಷನ್ ಯೂಸ್ ಮಾಡಿಕೊಂಡು ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಪಿಕ್ಚರ್ ಮೇಲೆ ಟಾಪ್ ಮಾಡ್ಕೊಂಡು ಒಂದು ಸ್ಪೀಡ್ ಆಪ್ಷನ್ ಮೇಲೆ ಟಾಪ್ ಮಾಡಿಕೊಂಡು ಕಮ್ ಇಟ್ ಲೆಫ್ಟ್ ಸೈಡ್ಗೆ ನೀವು ಸ್ವೈಪ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಫೋಟೋ ಡ್ಯೂರೇಷನ್ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ ನಂತರ ನಿಮಗೆ ಸೆಕೆಂಡ್ ಬೇಕು ಸೆಕೆಂಡ್ಗೆ ಅನ್ಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಮಾಡ್ ಮಾಡ್ಕೊಂಬಾಗುತ್ತೆ ವಾಟ್ಸ್ಆಪ್ ಸ್ಟಡಿಸ್ ತರ್ಟಿ ಸೆಕೆಂಡ್ ಅನ್ಸ್ಕೊಂಡು ಟ್ರಿಮ್ ಮಾಡ್ಕೊಬೋದು ನಾ ಜಸ್ಟ್ ಡೆಮೋ ಗೋಸ್ಕರ ಒಂದು ಫಿಫ್ಟೀನ್ ಸೆಕೆಂಡ್ ಅನ್ಸ್ಕೊಂಡು ಒಂದು ಫೋರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ರೈಟ್ ಸೈಡ್ ಟ್ರಿಮ್ ಆಗಿರುತ್ತೆ ನೆಕ್ಸ್ಟು ಸ್ಟಾರ್ಟಿಂಗ್ ಈಗ ಮಾಡ್ಕೊಂಡು ಇದೇ ಒಂದು ಫೋಟೋ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಬ್ಲರ್ ಅಂತ ಇರುತ್ತೆ ಬ್ಲರ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಒಂದು ಥರ್ಡ್ ಆಪ್ಷನ್ ಜಸ್ಸನ್ನು ಬರೋದು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನು ಹೋಕ್ಕಾಗುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಜೀರೋ ಇರುತ್ತೆ ಇದನ್ನು ನೀವು ಏನು ಮಾಡಬೇಕಾಗುತ್ತೆ ಜೀರೋ ಪಾಯಿಂಟ್ ಟು ಫೈವ್ ಜೀರೋಗೆ ನಿಲ್ಸ್ಕೊಬೇಕಾಗುತ್ತೆ ಲೆಫ್ಟ್ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ನಿಲ್ಸ್ಕೊಬೇಕಾಗುತ್ತೆ ನಿಲ್ಸ್ಕೊಂಡು ನಂತರ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ್ದಂಥ ಇದೊಂದು ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ಪ್ಲಸ್ ಮೇಲೆ ಟಾಪ್ ಮಾಡಿಕೊಂಡು ಈ ಒಂದು ಸ್ಕ್ವೇರ್ ಸೈಜ್ ಈ ಒಂದು ಲಾಸ್ಟಲ್ಲಿ ಅಲ್ಲಿ ಇರುತ್ತಲ್ಲ ಈ ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಎಡಿಟ್ ಶೇಪ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ ಆಕ್ಸಿನ್ನ ನೀವು ಏನಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ ಫಿಲ್ ಆಗೋವರೆಗೂ ಸ್ವೈಪ್ ಮಾಡಬೇಕಾಗುತ್ತೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ಈ ರೀತಿ ನೆಕ್ಸ್ಟ್ ವೈ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇದನ್ನು ಕೂಡ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ನಂತರ ಮೂವ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೆಂಟ್ರಲ್ ಲೈನ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ ಈ ರೀತಿ ಇಲ್ಲಿ ನೀವು ನೋಡ್ತಾ ಇರೋ ಈ ರೀತಿ ತೊಗೊಂಡು ಬಂದ ನಂತರ ಇದೇ ಒಂದು ಶೇಪ್ ಮೇಲೆ ಟಾಪ್ ಮಾಡ್ಕೊಂಡು ಕಂಪ್ಲೀಟ್ ಇಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆ ಒಂದು ಶೇಪ್ ಡ್ಯೂರೇಷನ್ ಏನಾಗುತ್ತೆ ಅಂತ ಅಂದರೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನಂತರ ಅದೇ ಒಂದು ಶೇಪ್ ಮೇಲೆ ಟಾಪ್ ಮಾಡಿಕೊಂಡು ಕಂಪ್ಲೀಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಮೂವ್ ಮಾಡ್ಕೊಂಡು ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಟಾಪ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಇಲ್ಲಿ ಒಂದು ಥರ್ಡ್ ಆಪ್ಷನ್ ಇರುತ್ತಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಂತರ ಒಂದು ಬಾಟಮಲ್ಲಿ ಫಸ್ಟ್ ಆಪ್ಷನ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವೈಟ್ ಕಲರ್ನ ಬಾಟಮ್ಗೆ ಬರಬೇಕಾಗುತ್ತೆ ಈ ಒಂದು ಬ್ಲಾಕ್ ಕಲರ್ನ ಟಾಪ್ಗೆ ಅಪ್ ಮಾಡಬೇಕಾಗತ್ತೆ ಈ ಲೈನ್ಸ್ಗಳನ್ನ ನೀವೇನು ಮಾಡಬೇಕಾಗತ್ತೆ ಸ್ಟ್ರೈಟ್ ಆಗಿ ನಿನ್ಸ್ಕೊಂಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ವೈಟ್ ಕಲರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಬ್ಲಾಕು ವೈಟು ಬಿಟ್ಟು ಬೇರೆ ಯಾವುದಾದ್ರೂ ಕಲರ್ನ ಆಡ್ ಮಾಡ್ಕೊಬೇಕಾಗತ್ತೆ ಆ್ಯಡ್ ಮಾಡ್ಕೊಂಡು ನಂತರ ಈ ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಇರುತ್ತಲ್ಲ ಇದನ್ನ ಕಂಪ್ಲೀಟ್ ರಿಮೂವ್ ಮಾಡಬೇಕಾಗತ್ತೆ ಯಾವ ರೀತಿ ಅಂದ್ರೆ ಆ ಒಂದು ಬ್ಲಾಕ್ ಕಲರ್ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ಈ ಒಂದು ಸೆಕೆಂಡ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇದ್ರ ಆಡನೆಸ್ನ ಕಂಪ್ಲೀಟ್ ಜೀರುಗಿನ ನಿಲ್ಸ್ಕೊಬೇಕಾಗುತ್ತೆ ಬ್ಲಾಕ್ ಕಲರ್ ನಮ್ಗೆ ಕಾಣಿಸ್ಬಾರ್ದು ಆ ರೀತಿ ನಂತರ ಬಾಟಮಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಂಡು ಅಪ್ ಮಾಡಬೇಕಾಗತ್ತೆ ನಂತರ ಟಾಪಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದ್ರೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಡೌನ್ ಮಾಡಬೇಕಾಗತ್ತೆ ಅವಾಗೇನಾಗುತ್ತೆ ಅಂದರೆ ಕ್ಲಿಯರ್ಲಿ ಲೈನ್ ಕ್ಲಿಯರ್ ಆಗುತ್ತೆ ಈ ಒಂದು ಶಾಡೋ ನಮಗೆ ಶೋ ಆಗುತ್ತೆ ನಂತರ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರಲ್ಲಿ ನಿಮಗೆ ಆ್ಯಡ್ ಎಫೆಕ್ಟ್ ಅಂತ ಇರುತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಕಲರ್ ಆ್ಯಂಡ್ ಲೈಟ್ ಅಂತ ಇರುತ್ತೆ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಲರ್ ಆ್ಯಂಡ್ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಯೂ ಶಿಫ್ಟ್ ಅಂತ ಇರುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಅಂತ ಇರುತ್ತೆ ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ ನಂತರ ಎಂಡಿಂಗಿಗೆ ಮೂವ್ ಮಾಡ್ಕೊಂಡು ಎಂಡಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಎನಬಲ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗುತ್ತೆ ಅದು ಒಂದು ತ್ರೀ ಎಕ್ಸ್ ಆಗೋರ್ಗೂ ಕೂಡ ಈ ರೀತಿ ಸ್ವೈಪ್ ಮಾಡಬೇಕಾಗುತ್ತೆ ಆವಾಗ ಏನಾಗುತ್ತಾನೆ ಒಂದು ಮಲ್ಟಿಪಲ್ ಕಲರ್ ಆ್ಯಡ್ ಆಗ್ತಾ ಇರುತ್ತೆ ಪೋರ್ ಸೆಕೆಂಡ್ ಸೆಕೆಂಡ್ಗೂ ಕಲರ್ಸ್ಗಳ ಏನಾಗ್ತಾ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ನಂತರ ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮೀಡಿಯಮ್ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೆಂಟ್ರಲ್ಲಿ ಯಾರೋ ಒಂದು ಫೋಟೋ ಆ್ಯಡ್ ಮಾಡಬೇಕು ಅನ್ಕೊಂಡಿರ್ತಾರೆ ಅವರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅದೇ ಒಂದು ಫೋಟೋ ಮೇಲೆ ಟ್ಯಾಪ್ ಮಾಡಿಕೊಂಡು ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಂಡು ಈ ಒಂದು ಸೆಕೆಂಡ್ ಆಪ್ಷನ್ ಇರುತ್ತಲ್ಲ ಅಲ್ಲೇ ಕ್ಲಿಕ್ ಮಾಡಿದೆ ಅಂದರೆ ಒಂದು ಫೋಟೋ ಡ್ಯೂರೇಷನ್ ಕೂಡ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ ನಂತರ ನೆಕ್ಸ್ಟ್ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಶೇಪ್ ಸ್ಕೋರ್ಸ್ ಇದು ಕರುವಂಥದ್ದು ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಎಡಿಟ್ ಶೇಪ್ ಅಂತ ಇರುತ್ತೆ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ನ ನೀವು ನೋಡಕ್ಕಾಗತ್ತೆ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿಗೆ ವೈ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ವೈನ ನೀವು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿಗೆ ನಿಲ್ಸ್ಕೊಬೇಕಾಗುತ್ತೆ ಈ ರೀತಿ ಸ್ವೈಪ್ ಮಾಡಿಕೊಂಡು ನಿಲ್ಸ್ಕೊಂಡು ನಂತರ ರೇಡಿಯಸ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಒಂದು ಏಯ್ಟಿಗೆ ನಿಲ್ಸ್ಕೊಬೇಕಾಗುತ್ತೆ ರೇಡಿಯಸ್ನ ಒಂದು ಏಟಿಗೆ ನಿಲ್ಸ್ಕೊಬೇಕಾಗುತ್ತೆ ಈ ರೀತಿ ನಿಲ್ಸ್ಕೊಂಡು ನಂತರ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟಾಪ್ ಮಾಡಿದ್ರೆ ಅಂದರೆ ಒಂದು ಶೇಪ್ ಡ್ಯೂರೇಷನ್ ಇನ್ಕ್ರೀಸ್ ಆಗಿರುತ್ತೆ ನಂತರ ಸ್ಟಡಿಂಗಿಗೆ ಮಾಡ್ಕೊಬೇಕಾಗುತ್ತೆ ಒಂದು ಪಿಕ್ಚರ್ ಮತ್ತು ಈ ಒಂದು ಶೇಪ್ ಎರಡಕ್ಕೂ ಕೂಡ ಲಾಂಗ್ ಪ್ರೆಸ್ ಮಾಡ್ಕೊಂಡು ಮರ್ಜ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾದ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸೆಕೆಂಡ್ ಆಪ್ಷನ್ ಇರುತ್ತಲ್ಲ ಇದನ್ನ ಟಾಪ್ ಏನಾಗುತ್ತೆ ಏನೇನಾಗುತ್ತೆ ಮರ್ಜ್ ಆಗುತ್ತೆ ನೆಕ್ಸ್ಟ್ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿಕ್ಚರ್ ಮೇಲೆ ಟಾಪ್ ಮಾಡಿಕೊಂಡು ಮೂವಂ ರನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಟಮ್ಗೆ ಗೆ ನೀವೇ ನೋಡಕ್ಕಾಗುತ್ತೆ ಸ್ವೈಪ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಫೇಸ್ ಕಾಣಿಸೋ ರೀತಿ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಇದಕ್ಕೆ ಈ ಒಂದು ಗ್ರೂಪಿಗೆ ನಾವು ಬಾರ್ಡರ್ನ ಆ್ಯಡ್ ಮಾಡಬೇಕಾಗುತ್ತೆ ಬಾರ್ಡರ್ ಮತ್ತು ಶಾಡೋ ಸೊ ಆ್ಯಂಡ್ ಶಾಡೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಬಾರ್ಡರ್ ಸೈಜ್ ಇನ್ಕ್ರೀಸ್ ಮಾಡಬೇಕಾಗತ್ತೆ ತರ್ಟಿಗೆ ನಿಲ್ಸ್ಕೊಬೇಕಾಗತ್ತೆ ಈ ರೀತಿ ಬಾರ್ಡರ್ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು ನೆಕ್ಸ್ಟ್ ಶಾಡೋ ಮೇಲೆ ಟ್ಯಾಪ್ ಮಾಡಿಕೊಂಡು ಶಾಡೋನು ಇನೇಬಲ್ ಮಾಡ್ಕೊಬೇಕಾಗುತ್ತೆ ಶಾಡೋನ ಇನೇಬಲ್ ಮಾಡ್ಕೊಂಡು ನಂತರ ಇದನ್ನು ನೀವು ಟ್ವೆಂಟಿಗೆ ನಿಲ್ಸ್ಕೊಬೇಕಾಗುತ್ತೆ ಒಂದು ಶಾಡೋನ ಶಾಡೋ ಕಲರ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು ಬ್ಲಾಕ್ ಆದರೂ ಆಗಿರ್ಬೋದು ರೆಡ್ ಆದರೂ ಆಗಿರ್ಬೋದು ಸೆಟ್ ಮಾಡ್ಕೊಳ್ಳಿ ಬ್ಲಾಕ್ ಅಂತಾನೇನಲ್ಲ ನನಗೆ ಜಸ್ಟ್ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ಶ್ಯಾಡೋಗೆ ನೆಕ್ಸ್ಟ್ ಇದೇ ಒಂದು ಗ್ರೂಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇದೇ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಮೂವಿಂಗ್ ಅನಿಮೇಷನ್ ಕೊಡಬೇಕು ಅದಕ್ಕೋಸ್ಕರ ಇಲ್ಲಿ ಮೂವ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ ಮೂವ್ ಟ್ರಾನ್ಸ್ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದರೆ ಒಂದು ಫೋರ್ತ್ ಆಪ್ಷನ್ ಸ್ಕ್ರೆಟ್ ಅಂತ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಫಾಲ್ಟ್ ಫಾರ್ಟಿ ಫೈವ್ ಡಿಗ್ರಿಗೆ ಇರುತ್ತೆ ಅದು ಅದನ್ನ ಏನು ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ ಫ್ರೀಕ್ವೆನ್ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ಜೀರೋ ಪಾಯಿಂಟ್ ತ್ರೀ ಜೀರೋ ಎಚ್ ಜಡ್ಗೆ ನಿಲ್ಸ್ಕೊಬೇಕಾಗುತ್ತೆ ಅವರು ಏನಾಗುತ್ತೆ ಅಂದ್ರೆ ಫೋರ್ಟಿ ಫೈವ್ ಡಿಗ್ರಿ ಆಂಗಲ್ ಅದು ಅನಿಮೇಟ್ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಈ ರೀತಿ ನಂತರ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಪ್ಲಸ್ ಮಾರ್ಕ್ ಮೇಲೆ ಟಾಪ್ ಮಾಡ್ಕೊಬೇಕಾದ ಮೀಡಿಯಂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಈ ಒಂದು ಲಿರಿಕ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ವೆಬ್ಸೈಟ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇದನ್ನ ಲೈಟ್ ಮೋಷನ್ ಅಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಈ ಒಂದು ಬ್ಲಾಕ್ಸ್ ಲಿರಿಕ್ಸ್ ಮೇಲೆ ಟ್ಯಾಪ್ ಮಾಡಿ ಮೂವನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವೈಪ್ ಮಾಡಬೇಕಾಗುತ್ತೆ ಗೆ ರೀತಿ ಸ್ವೈಪ್ ಮಾಡಬೇಕಾಗತ್ತೆ ಸ್ವೈಪ್ ಮಾಡ್ಕೊಂಡು ನಂತರ ಬಾಟಮ್ ಅಲ್ಲಿ ನಿಲ್ಸ್ಕೊಬೇಕಾಗುತ್ತೆ ನಿಲ್ಸ್ಕೊಂಡು ನಂತರ ಇಲ್ಲಿ ಗೆ ಬಂದು ಇಲ್ಲಿ ಬ್ಲೆಂಡಿಂಗ್ ಅಂಡ್ ಓಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಲೈಟ್ ಮೇಲೆ ಟಾಪ್ ಮಾಡ್ಕೊಂಡು ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಲಿರಿಕ್ಸ್ ಮಾತ್ರ ಶೋ ಆಗ್ತಾ ಇರುತ್ತೆ ನಂತರ ಸ್ಟಡಿಂಗ್ ಗೆಮೂ ಮಾಡ್ಕೊಂಡು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರತ್ತೆ ಈ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ ಪ್ರತಿಯೊಂದು ಸ್ಟೆಪ್ಸ್ನ ನೀವೇನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಇದೊಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಟ್ರೀಕ್ ಏನಾದರೂ ನಿಮಗೆ ಇಷ್ಟ ಆಯಿತಾ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್